ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಆರ್ಡಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಕ್ಲಾಸ್ ನಂಬರ್ 2 ಇದು. ಅಂದರೆ ಈ ಹಿಂದಿನ ವಿಡಿಯೋ ನೋಡಿದ್ರೆ ಅದು ಬಂದ್ಬಿಟ್ಟು ಕ್ಲಾಸ್ ನಂಬರ್ 1. ಅಂದರೆ ಡ್ರೈವಿಂಗನ್ನು ಕಲಿತಿರ್ಬೇಕಾದ್ರೆ ಫಸ್ಟ್ ಡೇಯಲ್ಲಿ ಅಂದರೆ ಫಸ್ಟ್ ಕ್ಲಾಸಲ್ಲಿ ನೀವೇನೇನು ಕಲಿಬೇಕಂತ ಆಲ್ರೆಡಿ ನೋಡಿದ್ರೆ ಅಂದರೆ ಎಕ್ಸಲೇಟರ್ ಪೆಡಲ್ ಇರ್ಬೋದು, ಬ್ರೇಕ್ ಪೆಡಲು, ಕ್ಲಚ್ ಪೆಡಲು, ಈ ಮೂರು ಪೆಡಲನ್ನು ಯಾವ ರೀತಿಯಾಗಿ ನಾವು ಆಪರೇಟ್ ಮಾಡೋದು, ಹಾಗೆ ಯಾವ ರೀತಿ ನಮ್ಮ ಲೆಗ್ ಪ್ಲೇಸ್ಮೆಂಟ್ ಇರಬೇಕು ಅಂತ ಫಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಈಗ ಸೆಕೆಂಡ್ ಕ್ಲಾಸಲ್ಲಿ ನಾವು ಏನು ನೋಡಿಕೊಟ್ಟಿದ್ವಿ ಅಂತ ಹೇಳಿದ್ರೆ ಹ್ಯಾಂಡ್ ಕಂಟ್ರೋಲ್ಸ್. ಅಂದರೆ ಗಾಡಿಯ ಡ್ರೈವಿಂಗ್ ಕಲಿತಿರ್ಬೇಕಾದ್ರೆ ನಮ್ಮ ಗಾಡಿ ಡ್ರೈವಿಂಗ್ ಬಂದ್ಬಿಟ್ಟು ಎರಡು ರೀತಿಯಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದೆ ನಿಮಗೆ ಫಸ್ಟ್ ಕ್ಲಾಸಲ್ಲೇ. ಫಸ್ಟ್ ಬಂದ್ಬಿಟ್ಟು ಒಂದು ಫುಟ್ ಕಂಟ್ರೋಲ್ಸ್, ಸೆಕೆಂಡ್ ಬಂದ್ಬಿಟ್ಟು ಹ್ಯಾಂಡ್ ಕಂಟ್ರೋಲ್ಸ್. ಹ್ಯಾಂಡ್ ಕಂಟ್ರೋಲ್ಸ್ ಅಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ, ಸೊ ಆ ಹ್ಯಾಂಡ್ ಕಂಟ್ರೋಲ್ಸ್ ಅಲ್ಲಿ ಆ ಪಾರ್ಟ್ಸ್ ಅನ್ನು ಯಾವ ರೀತಿಯಾಗಿ ಆಪರೇಟ್ ಮಾಡೋದಂತ ನೋಡೋಣ. ಆ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ಖಂಡಿತ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಮಾಡಿದ ಎಫ್ ಅಮೌಂಟ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಹ್ಯಾಂಡ್ ಕಂಟ್ರೋಲಲ್ಲಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ನೀವು ಡ್ರೈವಿಂಗ್ ಸೀಟ್ ಮೇಲೆ ಕುತ್ಕೊಂಡ ತಕ್ಷಣ ನಿಮ್ಮ ಕೈಗೆ ಸಿಗೋದು ಅಥವಾ ನಿಮ್ಮ ಎದುರಿಗೆ ಕಣ್ಣಿಗೆ ಬೀಳೋದು ಅಂತ ಹೇಳಿದ್ರೆ ಅದು ಸ್ಟೇರಿಂಗ್ ವೀಲ್. ನಮ್ಮ ಗಾಡಿಗೆ ನಾವು ಡೈರೆಕ್ಷನ್ ಕೊಡೋದು, ನಮ್ಮ ವೇಲಿ ನಮ್ಮ ವೀಲ್ ಹೋಗಬೇಕು ಅಂತ ನಾವು ಗಾಡಿಗೆ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಅದು ಈ ಸ್ಟೇರಿಂಗ್ ವೀಲ್ ಮುಖಾಂತರನೇ. ಸ್ಟೇರಿಂಗ್ ವೀಲ್ ನಾವು ಯಾವ ಕಡೆ ತಿರುಗಿಸ್ತೀರಾ ನಮ್ಮ ಗಾಡಿ ಬಂದ್ಬಿಟ್ಟು ಆ ಕಡೆ ಟರ್ನ್ ಆಗುತ್ತೆ. ಈ ಸ್ಟೇರಿಂಗ್ ವೀಲ್ ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ಹಿಡಿಯಬೇಕು ಅನ್ನೋದು ಸಹ ಒಂದು ಕೆಲವೊಂದು ಮೆಥಡ್ಸ್ ಇರುತ್ತೆ. ಒಂದು ಪ್ರಾಪರ್ ವೇಲಿ ನೀವು ಸ್ಟೇರಿಂಗ್ ವೀಲನ್ನ ಹಿಡಿಯೋದನ್ನ ಕಲಿಬೇಕು, ಹಾಗೆ ಒಂದು ಪ್ರಾಪರ್ ವೇಲಿ ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಮಾಡೋದನ್ನ ಕಲಿಬೇಕು. ಸ್ಟೇರಿಂಗ್ ವೀಲ್ನ ನಾವು ಟೈಮ್ ಪೀಸ್ ತರ ಅಸ್ಯೂಮ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಇಲ್ಲಿ ಹಿಡಿಬೇಕಾದ್ರೆ ಎರಡು ಪೊಸಿಷನಲ್ಲಿ ನಾವು ಸ್ಟೇರಿಂಗ್ ವೀಲನ್ನು ಹಿಡಿಬೋದು, ಹೋಲ್ಡ್ ಮಾಡ್ಬೋದು. ಒಂದು 10-2 ಪೊಸಿಷನ್, ಇನ್ನೊಂದು ಬಂದ್ಬಿಟ್ಟು 9-3 ಪೊಸಿಷನ್. ಏನಿದು 10-2 ಪೊಸಿಷನ್ ಅಥವಾ 9-3 ಪೊಸಿಷನ್ ಅಂತ ಹೇಳಿದ್ರೆ, ಈ ಸ್ಟೇರಿಂಗ್ ವೀಲ್ ನಾವು ಟೈಮ್ ಪೀಸ್ ಅಂತ ಹೇಳಿದೆ, ಸೊ ಟೈಮ್ ಪೀಸ್ನ ರೌಂಡ್ ಟೈಮ್ ಪೀಸಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ ಈ ನಮ್ಮ ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು 10:00 ಪೊಸಿಷನಲ್ಲಿ, ಹಾಗೆ ಈ ರೈಟ್ ಹ್ಯಾಂಡ್ ಬಂದ್ಬಿಟ್ಟು 2:00 ಪೊಸಿಷನ್ ಅಲ್ಲಿ. ಈ ರೀತಿಯಾಗಿ ಹಿಡ್ಕೊಂಡಿವಿ ಅಂತ ಹೇಳಿದ್ರೆ, ಅಂದ್ರೆ ಇದು ಬಂದ್ಬಿಟ್ಟು 10-2 ಪೊಸಿಷನ್, ಇದೇ ಬಂದ್ಬಿಟ್ಟು ನಮ್ಮ ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು 9:00 ಪೊಸಿಷನ್, ಹಾಗೆ ನಮ್ಮ ರೈಟ್ ಹ್ಯಾಂಡ್ ಬಂದ್ಬಿಟ್ಟು 3:00 ಪೊಸಿಷನ್ ಹಿಡ್ಕೊಂಡಿವಿ ಅಂತ ಹೇಳಿದ್ರೆ 9-3 ಪೊಸಿಷನ್. ನನ್ನ ಕೇಳಿದ್ರೆ ಅಂತ ಹೇಳಿದ್ರೆ, ನೀವು ಬೆಟರ್ ನೀವು ಸ್ಟಾರ್ಟಿಂಗ್ ಕಲಿತಿದ್ರ ಅಂತ ಹೇಳಿದ್ರೆ 10-2 ಪೊಸಿಷನ್ ನೀವು ಪ್ರಿಫರ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು 10:00 ಪೊಸಿಷನ್ ಹಿಡ್ಕೊಳ್ಳಿ, ಹಾಗೆ ನಮ್ಮ ರೈಟ್ ಹ್ಯಾಂಡ್ ಬಂದ್ಬಿಟ್ಟು 2:00 ಪೊಸಿಷನ್ ಹಿಡಿ. ಸೊ ಈ ರೀತಿಯಾಗಿ ನೀವು ಸ್ಟೇರಿಂಗ್ ವೀಲನ್ನ ಹಿಡ್ಕೊಂಡು ಕಂಟ್ರೋಲ್ ಮಾಡಿದ್ರೆ ಅಂತ ಹೇಳಿದ್ರೆ ಒಂದು ಕಮಾಂಡಿಂಗ್ ಪೊಸಿಷನ್ ಇರುತ್ತೆ, ಅಂದ್ರೆ ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದ್ರೆ, ಲೆಫ್ಟ್ ಟರ್ನ್ ತಗೊಳ್ಳಿದೆ ಅಂತ ಹೇಳಿದ್ರೆ, ಅಂದ್ರೆ ಪೂರ್ತಿ ಟರ್ನ್ ತಗೊಳ್ಳಿದೆ ಅಂತ ಹೇಳಿದ್ರೆ, ಫುಲ್ ಅಂಡ್ ಪುಷ್ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಟೇರಿಂಗ್ ವೀಲ್ನ ಟರ್ನ್ ಮಾಡಬಹುದು. ಫುಲ್ ಅಂಡ್ ಪುಷ್ ಟೆಕ್ನಿಕ್ ಅಂದ್ರೆ, ಅಂದ್ರೆ ಒಂದ್ ಕೈಯಿಂದ ಪುಲ್ ಮಾಡ್ಕೊಳ್ಳೋದು, ಮತ್ತೊಂದು ಕೈಯಿಂದ ಪುಷ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಆಗಿ ಲೆಫ್ಟ್ ಟರ್ನ್ ತಗೋಬೇಕಂತ ಹೇಳಿದ್ರೆ, ಲೆಫ್ಟ್ ಹ್ಯಾಂಡಿಂದ ಪುಲ್ ಮಾಡ್ಕೊತೀನಿ, ರೈಟ್ ಹ್ಯಾಂಡಿಂದ ಪುಷ್ ಮಾಡ್ತೇನೆ. ಈ ರೀತಿಯಾಗಿ ಪುಲ್ ಪುಷ್ ಪುಲ್ ಪುಷ್, ಈ ರೀತಿಯಾಗಿ ರೈಟ್ ಹ್ಯಾಂಡಿಂದ ಪುಲ್ ಮಾಡ್ಕೊತೇನೆ, ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡಿಂದ ಪುಷ್ ಮಾಡ್ತೇನೆ, ರೈಟ್ ಹ್ಯಾಂಡಿಂದ ಪುಲ್ಲು, ಲೆಫ್ಟ್ ಹ್ಯಾಂಡಿಂದ ಪುಷ್. ಸೊ ಈ ರೀತಿಯಾಗಿ ಓಕೆನಾ. ಸೊ ಈ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಸ್ಟೇರಿಂಗ್ ವೀಲ್ನ. ಮತ್ತು ಸ್ಟೇರಿಂಗ್ ವೀಲ್ನ ನಾವು ಕಂಟ್ರೋಲ್ ಮಾಡೋದಕ್ಕಿಂತ ಮೊದಲನೇ, ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ಸ್ಟ್ರೇಟ್ ಆಗಿದೆಯಾ ಅಥವಾ ನಮ್ಮ ಟೈರ್ಗಳು ಬಂದ್ಬಿಟ್ಟು ಲೆಫ್ಟ್ ಟು ರೈಟ್ ಟರ್ನ್ ಆಗಿದೆ ಅಂತ ತಿಳ್ಕೊಳ್ಳೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೂ ಮೊದಲು ನಿಮ್ಮ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ಎಷ್ಟು ಟರ್ನ್ ತಗೊಳುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ಫಸ್ಟ್ ಡೇಯಲ್ಲಿ. ಸೊ ಸ್ಟೇರಿಂಗ್ ವೀಲ್ನ ಫಸ್ಟ್ ಬಂದ್ಬಿಟ್ಟು ನೀವು ಒಂದ್ಸರಿ ಲೆಫ್ಟ್ ಅಥವಾ ರೈಟ್ ಫುಲ್ ಟರ್ನ್ ಮಾಡಿ. ಫಾರ್ ಎಕ್ಸಾಂಪಲ್ ನನಗೆ ಲೆಫ್ಟ್ ಟರ್ನ್ ಮಾಡಿ ತೋರಿಸ್ತೇನೆ. ಸೊ ಈಗ ಒಂದು ಫಸ್ಟ್ ಒಂದು ಟರ್ನ್ ಆಯಿತು, ಮತ್ತೊಂದು ಹಾಫ್ ಟರ್ನ್ ಆಯಿತು, ಅಂದರೆ ನಿಮ್ಮ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು 1.5 ಟರ್ನ್ ಆಗುತ್ತೆ ಅಂತ ಅರ್ಥ. ಸೊ 1.5 ಟರ್ನ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ವೀಲ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಲೆಫ್ಟ್ ಟರ್ನ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ವಾಪಸ್ ಬರಬೇಕಾದ್ರೆ ಒಂದು ಹಾಫ್ ಟರ್ನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಫುಲ್ ಟರ್ನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂದರೆ 1.5 ಟರ್ನ್ ರಿಟರ್ನ್ ನಾವು ಟರ್ನ್ ಮಾಡಿದ್ವಿ ಅಂತೇಳಿದ್ರೆ ನಮ್ಮ ಸ್ಟೇರಿಂಗ್ ಬಂದ್ಬಿಟ್ಟು ಸ್ಟ್ರೇಟ್ ಆಯಿತು, ನಮ್ಮ ವೀಲ್ಗಳು ಬಂದ್ಬಿಟ್ಟು ಸ್ಟ್ರೇಟ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇದು ಬಂದ್ಬಿಟ್ಟು ಸ್ಟೇರಿಂಗ್ ಕಂಟ್ರೋಲ್ನ ಹ್ಯಾಂಡಲ್ ಮಾಡುವಂಥ ರೀತಿ. ಹ್ಯಾಂಡ್ ಕಂಟ್ರೋಲ್ಸಲ್ಲಿ ಮತ್ತೆ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ಅದು ಬಂದ್ಬಿಟ್ಟು ಗೇರ್. ಇದ್ರ ಸಹಾಯದಿಂದ ನಾವು ಗೇರನ್ನು ಎಂಗೇಜ್ ಮಾಡೋದು, ಅಂದರೆ ಫಸ್ಟ್ ಗೇರ್ ಎಂಗೇಜ್ ಮಾಡೋದು, ಸೆಕೆಂಡ್ ಗೇರ್ಗೆ, ಥರ್ಡ್ ಗೇರು, ಫೋರ್ತು, ಫಿಫ್ತು, ಮತ್ತು ರಿವರ್ಸ್. ಇದು ಬಂದ್ಬಿಟ್ಟು ಒಂದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಹ್ಯಾಂಡ್ ಕಂಟ್ರೋಲ್ಸಲ್ಲಿ. ಅಂದರೆ ನಮ್ಮ ಗಾಡಿ ಮೂವ್ ಆಗೋದಕ್ಕೆ, ಗಾಡಿಗೆ ಪವರ್ ಕೊಡೋದಕ್ಕೆ, ಅಂದರೆ ಟೈರ್ ನಮ್ಮ ಗಾಡಿಯಲ್ಲಿರುವಂಥ ಟೈರ್ಗಳು ಬಂದ್ಬಿಟ್ಟು ಇಂಜಿನ್ ಫ್ಲೈ ವೀಲ್ ಒಂದಿಗೆ ಕನೆಕ್ಟ್ ಆಗಿ ಗಾಡಿ ಮೂವ್ ಆಗೋದಕ್ಕೆ ಇದರ ಸಹಾಯದಿಂದ ನಾವು ಗಾಡಿನ ಮೂವ್ ಮಾಡೋಕ್ಕಾಗೋದು. ಬಟ್ ಗೇರನ್ನು ಯಾವ ರೀತಿಯಾಗಿ ಪ್ರಾಪರ್ ಆಗಿ ಎಂಗೇಜ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಇದರೆಲ್ಲ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಗೇರ್ನ ಎಂಗೇಜ್ ಮಾಡೋದು ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ ಆಗುತ್ತೆ ನೀವು ಗಾಡಿನ ಡ್ರೈವಿಂಗ್ ಕಲಿತಿರ್ಬೇಕಾದ್ರೆ. ಸೊ ಹೀಗಾಗಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದನ್ನೇ ಶೂಟ್ ಮಾಡ್ತೀನಿ. ಈಗ ಜಸ್ಟ್ ನಿಮಗೆ ಹ್ಯಾಂಡ್ ಕಂಟ್ರೋಲ್ಸಲ್ಲಿ ಇದು ಒಂದು ಬರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕ್. ಓಕೆನಾ, ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹ್ಯಾಂಡ್ ಕಂಟ್ರೋಲ್ ಆಗುತ್ತೆ. ಗಾಡಿನ ಪಾರ್ಕ್ ಮಾಡೋದಕ್ಕೆ ನಾವು ಹ್ಯಾಂಡ್ ಬ್ರೇಕನ್ನು ಯೂಸ್ ಮಾಡ್ತಿರ್ತೇವೆ. ಸೊ ಅದಕ್ಕೆ ಹ್ಯಾಂಡ್ ಬ್ರೇಕ್ ಅಂತ ಹೇಳೋದು ಅಥವಾ ಎಮರ್ಜೆನ್ಸಿ ಬ್ರೇಕು ಅಥವಾ ಪಾರ್ಕಿಂಗ್ ಬ್ರೇಕ್ ಅಂತ ಹೇಳ್ತೇವೆ. ಸೊ
ಗಾಡಿನ ಡ್ರೈವ್ ಮಾಡಬೇಕಾದ್ರೆ ಮೇನ್ ಹ್ಯಾಂಡ್ ಕಂಟ್ರೋಲ್ಸ್ ಅಲ್ಲಿ ಬರೋದನ್ನ ನೋಡಿದ್ರೆ ಅಂದ್ರೆ ಸ್ಟೇರಿಂಗ್ ವೀಲ್ ನೋಡಿದೆ, ಅದಾದ್ಮೇಲೆ ಬಂದ್ಬಿಟ್ಟು ಗೇರ್ ಲಿವರು, ಅದಾದ್ಮೇಲೆ ಬಂದ್ಬಿಟ್ಟು ಎಮರ್ಜೆನ್ಸಿ ಬ್ರೇಕ್ ಅಥವಾ ಹ್ಯಾಂಡ್ ಬ್ರೇಕ್. ಆದ್ಮೇಲೆ ಅಡಿಷನಲ್ ಲಿವರ್ಸ್ ಆಗಿರುತ್ತೆ ನಮ್ಮ ಸ್ಟೇರಿಂಗ್ ಕಂಟ್ರೋಲ್ ಅಲ್ಲಿ ನೋಡಬೇಕಾದ್ರೆ. ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಲಿವರ್ ಇದೆ, ಹಾಗೆ ರೈಟ್ ಸೈಡ್ ಅಲ್ಲೂ ಸಹ ಒಂದು ಲಿವರ್ ಇದೆ. ಎರಡು ಲಿವರ್ ಏನಕ್ಕೆ ಯೂಸ್ ಆಗುತ್ತೆ? ಇಷ್ಟು ಲೆಫ್ಟ್ ಸೈಡ್ ನೋಡಿದೆ ಅಂತಂದ್ರೆ ಈ ಕಾರ್ ಅಲ್ಲಿ ನಾನು ಯೂಸ್ ಮಾಡ್ತಿರೋ ಕಾರ್ ಅಲ್ಲಿ ಲೆಫ್ಟ್ ಸೈಡ್ ಇರೋ ಲಿವರ್ ಬಂದ್ಬಿಟ್ಟು ವೈಪರ್ನ ಯೂಸ್ ಮಾಡೋದಕ್ಕೆ, ವೈಪರ್ನ ಆಪರೇಟ್ ಮಾಡೋದಕ್ಕೆ ಇರುವಂಥದ್ದು. ಅಂದರೆ ವೈಪರ್ನ ಆನ್ ಆಫ್ ಮಾಡೋದಕ್ಕೆ, ಹಾಗೆ ಬಂದ್ಬಿಟ್ಟು ವಾಟರ್ ಫ್ಲೂಯಿಡ್ ಏನಿದೆ ಅದನ್ನು ಆನ್ ಮಾಡೋದಕ್ಕೆ ಇದೆ. ಇದನ್ನು ನಾವು ಏನಾದರೂ ಈ ಲಿವರ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಂತಂದರೆ ಇಲ್ಲಿ ಆಫ್ ಮೋಡ್ ಇದೆ, ಹಾಗೆ ಬಂದ್ಬಿಟ್ಟು INT ಮೋಡ್ ಅಂತ ಇದೆ, ಹಾಗೆ ಬಂದ್ಬಿಟ್ಟು ಲೋ ಎಲ್ಲೋ ಅಂತ ಹೇಳಿದ್ರೆ ಲೋ, ಹಾಗೆ ಬಂದ್ಬಿಟ್ಟು ಹೈ. ಅಂದರೆ ಇದನ್ನು ಈಗ ಮೇಲ್ಗಡೆ ಇದೆ ಅಂತ ಹೇಳಿದ್ರೆ ಇದು ಆಫಲ್ಲಿ ಇದೆ. ಸೊ ಇದನ್ನು ನಾವು ಕೆಳಗಡೆ ಡೌನ್ ಪುಷ್ ಮಾಡಿದ್ವಿ ಅಂತ ಹೇಳಿದ್ರೆ ಆನ್ ಆಗುತ್ತೆ. ಅಂದರೆ ಒಂದು ಸರಿ ಪುಷ್ ಮಾಡಿದ್ರೆ ಅಂತ ಹೇಳಿದ್ರೆ INT ಲೆವೆಲಿಗೆ ಬರುತ್ತೆ. ಅಂದರೆ ಸ್ವಲ್ಪ ಮಟ್ಟಿಗೆ ಸ್ಲೋ ಆಗಿ ವೈಪರ್ ಆಪರೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲೋ ಆಗಿ ಮೋಡಿಗೆ ತಂದಿವಿ ಅಂತಂದರೆ ಸ್ವಲ್ಪ ಮಟ್ಟಿಗೆ ಲೋ ಮಾಡಲ್ ಇರುತ್ತೆ. ಅಂದರೆ ಫಸ್ಟ್ ಫಾಸ್ಟಾಗಿ ಮೂವ್ ಆಗಲ್ಲ. ಇನ್ನೊಂದು ಲಾಸ್ಟ್ ಪಾಯಿಂಟ್ಗೆ ಹೈ ಲೆವೆಲ್ಗೆ ತಂದರೆ ಅಂತಂದರೆ ತುಂಬ ಫಾಸ್ಟಾಗಿ ಬಂದ್ಬಿಟ್ಟು ವೈಪರ್ ಆಪರೇಟ್ ಆಗ್ತಾ ಇರುತ್ತೆ. ಇನ್ನು ಈ ಲಿವರ್ ಅಂತ ಇದ್ರ ಮಟ್ಟಿಗೆ ನೀವು ಸ್ವಲ್ಪ ಮಟ್ಟಿಗೆ ನಿಮ್ಮ ಕಡೆಗೆ ಪುಷ್ ಮಾಡ್ಕೊಂಡ್ರೆ, ಮೇಲ್ಗಡೆಗೆ ಪುಷ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ವಾಟರ್ ಬಂದ್ಬಿಟ್ಟು ವಾಟರ್ ಫ್ಲೂಯಿಡ್ ಇಂದ ಟ್ಯಾಂಕಿಂದ ಅಲ್ಲಿ ವಾಟರ್ ಬಂದ್ಬಿಟ್ಟು ನಮ್ಮ ಗ್ಲಾಸ್ಗೆ ಬಂದ್ಬಿಟ್ಟು ಸ್ಪ್ರೇ ಆಗುತ್ತೆ. ನನ್ನ ಕಡೆಗೆ ಮೇಲ್ಗಡೆ ಪುಷ್ ಮಾಡ್ಕೋತೀನಿ. ಒಂದು ಸರಿ ಪುಷ್ ಮಾಡ್ಕೊಂಡ್ರೆ ನೋಡಿ ವಾಟರ್ ಸ್ಪ್ರೇ ಹಾಕಿ ಸ್ಟಾರ್ಟ್ ಆಯಿತು. ಅಂದರೆ ನಾನು ಮೇಲ್ಗಡೆ ಈ ರೀತಿ ಪುಷ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ವಾಟರ್ ಬಂದ್ಬಿಟ್ಟು ಸ್ಪ್ರೇ ಹಾಕಿ ಸ್ಟಾರ್ಟ್ ಆಯಿತು. ಹಾಗೆ ಅದ್ರ ಜೊತೆಗೆ ಬಂದ್ಬಿಟ್ಟು ವೈಪರ್ ಬ್ಲೇಡ್ಗಳು ಸಹ ಬಂದ್ಬಿಟ್ಟು ಆಪರೇಟ್ ಹಾಕಿ ಸ್ಟಾರ್ಟ್ ಆಗಿತ್ತು. ಅಂದರೆ ನೀವು ಈ ರೀತಿಯಾಗಿ ಮೇಲ್ಗಡೆ ಹಾಕೊಂಡ್ರು ಸಹ ವಿತ್ ವಾಟರ್ ಜೊತೆಗೆ ನಿಮ್ಮ ವೈಪರ್ ಬ್ಲೇಡು ರನ್ ಹಾಕಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡೌನ್ ಇದೆ INT11, ಅದಕ್ಕೆ ನಾನು ಪುಷ್ ಮಾಡಿ ಕೆಳಗಡೆ ತಂದಿವಿ ಅಂತ ಹೇಳಿದ್ರೆ ನೋಡಿ, ಇದನ್ನು ಆನ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿಯೊಂದು 8-10 ಸೆಕೆಂಡ್ಗೆ ಒಂದು ಟೈಮೇ ಬಂದ್ಬಿಟ್ಟು ವೈಪರ್ ಬ್ಲೇಡ್ ಆಪರೇಟ್ ಆಗುತ್ತೆ. ಇನ್ನು ಮತ್ತೊಮ್ಮೆ ಪುಷ್ ಮಾಡಿದೆ ಅಂತಂದರೆ ಇದು ಲೋ ಲೆವೆಲಿಗೆ ಬಂತು. ಲೋ ಲೆವೆಲಿಗೆ ಬಂತು ಅಂತ ಹೇಳಿದ್ರೆ ಸ್ಲೋ ಆಗಿ ಕಂಟಿನ್ಯೂಸ್ ಆಗಿ ವೈಪರ್ ಬ್ಲೇಡ್ ರನ್ ಆಗ್ತಾ ಇರುತ್ತೆ. ಇನ್ನು ಇದು ನಾನು ಹೈ ಲೆವೆಲಿಗೆ ತಂದೆ ಅಂತ ಹೇಳಿದ್ರೆ, ಈಗ ನೋಡಿ ಹೈ ಲೆವೆಲಿಗೆ ತಂದೆ, ಈಗ ತುಂಬ ಫಾಸ್ಟಾಗಿ ರನ್ ಹಾಕಿ ಸ್ಟಾರ್ಟ್ ಆಯಿತು. ಮತ್ತೆ ನಾನು ವಾಪಸ್ ತರಬೇಕಂತ ಈ ರೀತಿಯಾಗಿ ಮೇಲ್ಗಡೆಗೆ ತಂದೆ ಅಂತ ಹೇಳಿದ್ರೆ ಇದು ವೈಪರ್ ಬ್ಲೇಡ್ ಆಫ್ ಕಂಡೀಷನ್ಗೆ ಬಂತು. ಇನ್ನು ರೈಟ್ ಸೈಡ್ ಲಿವರಲ್ಲಿ ಏನಿದೆ ಅಂತ ಹೇಳಿದ್ರೆ, ಇದು ತುಂಬ ಇಂಪಾರ್ಟೆಂಟು. ನೀವು ಡ್ರೈವ್ ಮಾಡಬೇಕಂದ್ರೆ ರೈಟ್ ಸೈಡ್ ಲಿವರಲ್ಲಿ ಬಂದ್ಬಿಟ್ಟು ನಮ್ಮ ಹೆಡ್ ಲೈಟ್ ಏನಿದೆ, ಗಾಡಿ ಹೆಡ್ ಲೈಟನ್ನು ಕಂಟ್ರೋಲ್ಸು, ಹಾಗೆ ಮತ್ತು ಇಂಡಿಕೇಟರ್ಸ್ ಕಂಟ್ರೋಲ್ಸ್ ಇದೆ ಈ ಗಾಡಿಯಲ್ಲಿ. ಕೆಲವೊಂದು ಗಾಡಿಗಳಲ್ಲಿ ಇದು ಡಿಫ್ರೆಂಟ್ ಆಗ್ಬೋದು. ಅಂದರೆ ಈ ಲಿವರ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಇರ್ಬೋದು, ಹಾಗೆ ಲೆಫ್ಟ್ ಸೈಡ್ ಲಿವರ್ ಅಂದರೆ ವೈಪರ್ ಕಂಟ್ರೋಲ್ಸ್ ಇಂದ ಅದು ಬಂದ್ಬಿಟ್ಟು ರೈಟ್ ಸೈಡ್ ಇರ್ಬೋದು. ಬಟ್ ಆಲ್ಮೋಸ್ಟ್ ಹೆಚ್ಚಿನ ಗಾಡಿಗಳಲ್ಲಿ ಇದೇ ಪ್ಯಾಟರ್ನ್ ಇರುತ್ತೆ. ಅಂದರೆ ಇದರ ಇದು ಪಾಯಿಂಟ್ ಏನಿದೆ, ಇದು ಬಂದ್ಬಿಟ್ಟು ಆಫ್ ಏನಿದೆ, ಅದರ ಸ್ಟ್ರೇಟ್ ಆಗಿದೆ ಅಂತ ಹೇಳಿದ್ರೆ ಹೆಡ್ ಲೈಟ್ ಬಂದ್ಬಿಟ್ಟು ಆಫ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಏನೋ ಇದನ್ನ ಟರ್ನ್ ಮಾಡಿದ್ವಿ ಈ ರೀತಿಯಾಗಿ ಅಂತ ಹೇಳಿದ್ರೆ, ಅಂದರೆ ಕ್ಲಾಕ್ ವೈಸ್ ಇದನ್ನ ಟರ್ನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಬಂದ್ಬಿಟ್ಟು ಈ ಕಂಡೀಷನ್ ಈ ಸಿಂಬಲ್ ಏನು ನೋಡ್ತಿದ್ರಲ್ವಾ, ಇದು ಬಂದ್ಬಿಟ್ಟು ಪಾರ್ಕಿಂಗ್ ಲೈಟ್ ಆನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಕ್ಲಾಕ್ ವೈಸ್ ನಾವು ಮತ್ತೆ ಒಂದ್ಸರಿ ರೊಟೇಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂದ್ರೆ ಈ ಲೆವೆಲ್ಗೆ ತಂದ್ವಿ ಅಂತ ಹೇಳಿದ್ರೆ ಇದು ಹೆಡ್ ಲೈಟ್ ಈಗ ಆನ್ ಆಯಿತು ಅಂತ ಅರ್ಥ. ಇಲ್ಲಿ ನೋಡಿ ಎರಡು ಮೋಡನ್ನ ಕಾಣ್ಬೋದು, ಒಂದು ಡೌನ್ ಸೈಡ್ ಆಗಿರೋದು, ಮತ್ತೊಂದು ಬಂದ್ಬಿಟ್ಟು ಸ್ಟ್ರೇಟ್ ಆಗಿರೋದು. ಅಂದರೆ ಇದು ಹೈ ಬೀಮು ಮತ್ತು ಲೋ ಬೀಮ್, ಇದು ಹೈ ಬೀಮ್ ಇದೆ ಅಂತ ಅರ್ಥ, ಇದು ಲೋ ಬೀಮ್ ಇದೆ ಅಂತ ಅರ್ಥ. ಈ ಲಿವರ್ ಏನಿದೆ ಇದು ಆಫ್ ಆನ್ ಏನು ಮಾಡ್ಕೊಂಡ್ವಿ, ಇದು ಆಫ್ ಆನ್ ಮಾಡೋದ್ರ ಜೊತೆಗೆ ಇದು ಮೇಲೆ ಕೆಳಗೆ ಪುಷ್ಟು ಪುಲ್ಲು ಸಹ ಮಾಡ್ಬೋದು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿತ್ತು, ಸ್ಟ್ರೇಟ್ ಆಗಿತ್ತು ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಲೋ ಬೀಮಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಲೈಟನ್ನು ನೋಡ್ಬೋದು, ಇದು ಆಫ್ ಆಗಿದೆ ಅಂತ ಹೇಳಿದ್ರೆ ಲೋ ಬೀಮಲ್ಲಿದೆ. ನೀವು ಹೈ ಬೀಮ್ ತರಬೇಕಂತ ಹೇಳಿದ್ರೆ ಈ ಲಿವರನ್ನು ನಾವು ಪುಷ್ ಮಾಡಬೇಕು, ಒಂದ್ಸರಿ ಕೆಳಗಿನ ಸೈಡ್ ಪುಷ್ ಮಾಡಬೇಕು. ಸೊ ಪುಷ್ ಮಾಡಿದ್ವಿ ನೋಡಿ, ಇಲ್ಲಿ ಹೈ ಬೀಮ್ ಲೈಟ್ ಆನ್ ಆಯಿತು. ಅಂದರೆ ಈಗ ಹೈ ಬೀಮ್ಸ್ ಆನ್ ಆಯಿತು ಅಂತ ಅರ್ಥ. ಇದನ್ನು ಲೋ ಬೀಮ್ ತರಬೇಕಂತ ಈ ಲಿವರ್ನ ಮತ್ತೆ ನಮ್ಮ ಕಡೆಗೆ ಪುಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಹೇಳ್ಕೋಬೇಕು. ಈಗ ಲೈಟ್ ಹೋಯ್ತು, ಸೊ ಸ್ಟೇಟ್ ಆಯಿತು ಅಂತ ಹೇಳಿದ್ರೆ ಇದು ಲೋ ಬೀಮಲ್ಲಿ ಇದೆ ಅಂತ ಅರ್ಥ. ಕೇಸ್ ಏನಾದರೂ ನಾವು ಪಾಸ್ ಲೈಟನ್ನು ಕೊಡಬೇಕಾಗಿತ್ತು, ಕೆಲವು ಟೈಮಲ್ಲಿ ನಾವು ಓವರ್ಟೇಕ್ ಮಾಡಬೇಕಾದ್ರೆ ಎದುರು ಬರೋದಂಥ ವೆಹಿಕಲ್ಸನ್ನ ಪಾಸ್ ಲೈಟ್ ಕೊಡ್ತೀವಲ್ವ, ಅವಾಗ ನಾವು ಈ ರೀತಿಯಾಗಿ ಮೇಲ್ಗಡೆ ನಮ್ಮ ಕೆಳಗೆ ನಮ್ಮ ಸೈಡ್ ಇದನ್ನು ಪುಲ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಪಾಸ್ ಲೈಟ್ನ ಆನ್ ಮಾಡ್ಬೋದು. ನೋಡಿ ಅಲ್ಲಿ ಆನ್ ಆಗೋದು. ಇಂಡಿಕೇಟರ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ರೈಟ್ ಸೈಡ್ಗೆ ಇಂಡಿಕೇಟರ್ ಆನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಲಿವರ್ನ ರೈಟ್ ಸೈಡ್ಗೆ ಪುಲ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ರೈಟ್ ಸೈಡ್ನ ಇಂಡಿಕೇಟರ್ ಆನ್ ಆಗುತ್ತೆ. ಇಲ್ಲಿ ನೋಡಿ ರೈಟ್ ಸೈಡ್ನ ಇಂಡಿಕೇಟರ್ ಶೋ ಆಗ್ತಾ ಇದೆ. ಇದನ್ನು ಆಫ್ ಮಾಡಬೇಕಂದ್ರೆ ಮತ್ತೆ ಸ್ಟ್ರೇಟ್ ಮಾಡಬೇಕು. ಲೆಫ್ಟ್ ಸೈಡ್ನ ಇಂಡಿಕೇಟರ್ ಆನ್ ಆಗಬೇಕಂದ್ರೆ ಲೆಫ್ಟ್ ಸೈಡ್ಗೆ ಅಂದರೆ ಮುಂದ್ಗಡೆಗೆ ಇದನ್ನು ಪುಷ್ ಮಾಡಬೇಕು. ಈ ರೀತಿಯಾಗಿ ಈಗ ಲೆಫ್ಟ್ ಸೈಡ್ನ ಇಂಡಿಕೇಟರ್ ಆನ್ ಆಯಿತು. ನೋಡಿ ಇದು ಲೆಫ್ಟ್ ಸೈಡ್ನ ಇಂಡಿಕೇಟರ್ ಆನ್ ಆಯಿತು. ಸ್ನೇಹಿತರೆ ನೋಡಿದ್ರಲ್ಲ, ಸೆಕೆಂಡ್ ಕ್ಲಾಸಲ್ಲಿ ನೀವು ಕಲಿಬೇಕಾಗಿರೋದು ಇಷ್ಟೇ ಇರುತ್ತೆ, ಹ್ಯಾಂಡ್ ಕಂಟ್ರೋಲ್ಸಲ್ಲಿ ಏನೇನು ಬರುತ್ತೆ, ಸೊ ಅವನ್ನ ಯಾವ ರೀತಿಯಾಗಿ ಆಪರೇಟ್ ಮಾಡೋದಂತ. ಬಟ್ ಇದರಲ್ಲಿ ನಾನು ಗೇರ್ ಲಿವರ್ನ ಯಾವ ರೀತಿಯಾಗಿ ಆಪರೇಟ್ ಮಾಡೋದು, ಗೇರ್ನ ಎಂಗೇಜ್ ಮಾಡೋದಂತ ಹೇಳಿಲ್ಲ. ಯಾಕಂದರೆ ಇದನ್ನು ಇದಕ್ಕೆ ಡೆಡಿಕೇಟೆಡ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ವೀಡಿಯೋ ಬಂದ್ಬಿಟ್ಟು ತುಂಬಾ ಲೆಂಗ್ತಿ ಆಗಿಬಿಡುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದ್ಬಿಟ್ಟು ಗೇರ್ನ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಎಂಗೇಜ್ ಮಾಡೋದಂತ ನೋಡೋಣ. ಆ ವೀಡಿಯೋ ನೋಡೋದಕ್ಕೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ, ಯಾಕಂದರೆ ಇನ್ಫಾರ್ಮೇಟಿವ್ ಇದೇ ರೀತಿಯ ವೀಡಿಯೋಸ್ ನಿಮಗೆ ಮಿಸ್ ಆಗದ ಹಾಗೆ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್.